ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 165. ಎರಡನೆಯ ಶತಮಾನದಲ್ಲಿ ಪಾಲಿಪಾರ್ಕ್, ಇಗ್ನೇಷಿಯಸ್, ಹುತಾತ್ಮ ಜಸ್ಟಿನ್, ಕ್ಲೇಮೆಂಟ್, ಮೆಲಿಟೋ ಸೌಮ್ಯ ಪ್ರವೃತ್ತಿಯ ಬಿಷೋಪರು ಅಥವಾ ನಿರ್ಭಯ ಹುತಾತ್ಮರು ಅಥವಾ ಮೇಲಿನ ಕೊಠಡಿಗಳಲ್ಲೇ ಜನರನ್ನುದ್ದೇಶಿಸಿ ಭಾಷಣ ಮಾಡಿದವರು ಯಾವುದೇ ಜನರನ್ನು ಶ್ರೇಣಿಗೆ ಸೇರಿದ ಮತ್ತು ಅವರ ಪರಿಶುದ್ಧತೆ ಮತ್ತು ಸರಳ ಸ್ವಭಾವಕ್ಕೆ ಮಾತ್ರವೇ ಪ್ರಸಿದ್ಧಿಯಾದವರು. ಇವರುಗಳಿಗಿಂತ ಹೆಚ್ಚಿನವನ ಹೆಸರು ಇರುವುದಿಲ್ಲ ಮತ್ತು ಇವರುಗಳು ಹೆಸರುಗಳು ಮಾತ್ರವೇ ಅವರ ಹೆಣಗಾಟಕ್ಕೆ ಮತ್ತು ನಂಬಿಕೆಯ ಕಾರಣ ತಿಳಿಸಲ್ಪಟ್ಟಿವೆ. ನಾವು ಕೆಲವು ಹುತಾತ್ಮರ ಬಗ್ಗೆ ಓದುತ್ತೇವೆ ಮತ್ತು ಅವರಲ್ಲಿ ಕೆಲವರು ಅಮೂಲ್ಯವಾದ ಗ್ರಂಥಗಳನ್ನು, ಪ್ರತಿಪಾದನೆಗಳನ್ನು ಬರೆದಿದ್ದಾರೆ. ಅವರಲ್ಲಿಯೂ ಉತ್ತಮ ಪದವಿಯವರನ್ನು ನಾವು ಕಾಣುವುದಿಲ್ಲ. ಬೆಳಗಿನ ಅಲಂಕಾರದವರು ಅಥವಾ ಪ್ರಭಾವಶಾಲಿಗಳು ಆಗಿಲ್ಲದ ಪಕ್ಷದಲ್ಲಿ ಕ್ರೈಸ್ತರಾಗಿರುವುದನ್ನು ಅಪಮಾನಕರ ಆದಿಯಲ್ಲಿನ ಕ್ರೈಸ್ತ ಸಾಹಿತ್ಯಗಳು ಮುಖ್ಯವಾಗಿ ಪ್ರತಿಪಾದಾತ್ಮಕವಾಗಿವೆ ಮತ್ತು ಸಿದ್ಧಾಂತದ ಲಕ್ಷಣಗಳು ಸರಳ ಮತ್ತು ಕ್ರಿಯಾತ್ಮಕಗಳಾಗಿವೆ. ಸಭೆಯಲ್ಲಿ ಅನೇಕ ವಾಗ್ವಾದಗಳು, ತೀಕ್ಷ್ಣವಾದ ಧಾರ್ಮಿಕ ಜೀವಿತಗಳು, ಮಹಾ ಚಟುವಟಿಕೆಗಳು, ಮಹಾ ಸದ್ಗುಣವು ಇದ್ದವು. ಆದರೆ ಬಾಹ್ಯ ಘರ್ಷಣೆಯೂ ಇದ್ದಿಲ್ಲ. ಯಾವುದೇ ಜಾತ್ಯಾತೀತ ಚರಿತ್ರೆಯಾಗಲಿ ಇರಲಿಲ್ಲ. ಅವರನ್ನು ಸರ್ಕಾರದ ಅಥವಾ ಚಕ್ರಾಧಿಪತ್ಯದ ಮಹಾ ಸಾಮಾಜಿಕ ಸಂಸ್ಥೆಗಳ ಆಕ್ರಮಣಗೊಳ್ಳಲಾಗಿರಲಿಲ್ಲ. ಅದೊಂದು ಶುದ್ಧ ಹಾಗೂ ಕಳಂಕರಹಿತದ ಒಂದು ಚಿಕ್ಕ ಸಂಸ್ಥೆಯಾಗಿತ್ತು. ಸಮಾಜವನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳುವ ಆಕಾಂಕ್ಷೆ ಹೊಂದಿದವರಾಗಿರಲಿಲ್ಲ. ಆದರೆ ಅವರು ಸರ್ಕಾರದ ಗಮನವನ್ನು ಸೆಳೆದಿದ್ದರು ಮತ್ತು ಅವರು ಸಾಕಷ್ಟು ಉಪದ್ರವಗಳುಳ್ಳ ಪರಿಣಾಮಗಳನ್ನು ಹೊಂದಿದ್ದರು. ಅವರನ್ನು ಪ್ರಸ್ತುತ ಸಂಸ್ಥೆಗಳ ಗೌರವವನ್ನು ಹಾಳು ಮಾಡ ಬಯಸುವ ಧರ್ಮಾಂಧರೆಂಬಂತೆ ನೋಡಲಾಗುತ್ತಿತ್ತು. ಅಧಿಕಾರಕ್ಕಾಗಿ ಸಂಘಟಿತಗೊಂಡಿತು. ಈ ಶತಮಾನದಲ್ಲಿ ಸಭೆಯ ಆಡಳಿತ ಪದ್ಧತಿಯನ್ನು ಶಾಂತ ರೀತಿಯಲ್ಲಿಯೇ ವ್ಯವಸ್ಥೆ ಮಾಡಲಾಗಿದೆ. ಸದಸ್ಯರಲ್ಲಿ ಸಂಘಟಿತವಾದ ಸಹಯೋಗವಿದೆ. ಬಿಷೋಪರುಗಳು ಸಮಾಜದಲ್ಲಿ ಅಲ್ಲವಾದರೂ ಕ್ರೈಸ್ತರಲ್ಲಿ ಪ್ರಭಾವಶಾಲಿಗಳಾಗಿದ್ದಾರೆ. ಧರ್ಮ ಪ್ರಾಂತ್ಯಗಳು ಪ್ರವಾದಿಗಳ ಅಧಿಕಾರ ವ್ಯಾಪ್ತಿಯು ಸ್ಥಾಪಿತಗೊಂಡಿವೆ. ನಗರ ಹಾಗೂ ಗ್ರಾಮೀಣ ಬಿಷೋಪರುಗಳಲ್ಲಿ ವ್ಯತ್ಯಾಸಗಳಿವೆ. ಸಭೆಯ ಪ್ರತಿನಿಧಿಗಳು ನಂಬಿಕೆಯ ಅಂಶಗಳ ಬಗ್ಗೆ ಅಥವಾ ಅಪಕ್ವವಾದ ನಾಸ್ತಿಕತ್ವದ ಬಗ್ಗೆ ಚರ್ಚಿಸಲು ಸೇರಿ ಬರುತ್ತಾರೆ. ಅಧರ್ಮ ಪ್ರಾಂತ್ಯ ಪದ್ಧತಿಗಳು ಬೆಳವಣಿಗೆಗೊಳ್ಳುತ್ತವೆ ಮತ್ತು ಸಭೆಯ ಕೇಂದ್ರೀಕರಣವು ಪ್ರಾರಂಭಗೊಳ್ಳುತ್ತದೆ. ಕ್ರೈಸ್ತ ಧರ್ಮಾಧಿಕಾರಿಗಳನ್ನು ಶ್ರೇಷ್ಠ ಪಾದ್ರಿ ವರ್ಗದವರೆಂದು ಎಣಿಕೆ ಮಾಡಲಾಗುವುದು. ಮತ ಬಹಿಷ್ಕಾರದ ಆಯುಧಗಳನ್ನು ಸುಳ್ಳಾಗಿ ಸೃಷ್ಟಿಸಲಾಗಿದೆ. ಮಿಷನರಿ ಪ್ರಯತ್ನಗಳು ಮುಂದುವರಿಯುತ್ತಿವೆ. ಸಭೆಯ ಹಬ್ಬಗಳನ್ನು ಸೃಷ್ಟಿಸಲಾಗುತ್ತಿದೆ. ನಾಸ್ತಿಕ ಸಿದ್ಧಾಂತಗಳನ್ನು ಅನೇಕ ಮುಂದುವರೆದ ಮನಸ್ಸಿನವರು ಅಪ್ಪಿಕೊಳ್ಳುತ್ತಿದ್ದರು. ಪ್ರಶ್ನೋತ್ತರ ರೂಪದ ಶಾಲೆಗಳು ವಿಶ್ವಾಸವನ್ನು ಕ್ರಮಬದ್ಧವಾಗಿ ಬೋಧಿಸುತ್ತಿವೆ. ಪವಿತ್ರ ರಾತ್ರಿ ಭೋಜನ ಸಂಸ್ಕಾರ ಮತ್ತು ದೀಕ್ಷಾಸ್ಥಾನದ ಸೂತ್ರಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತಿವೆ ಮತ್ತು ಸಾನ್ಯಸ ವೃತ್ತಿಯು ಜನಪ್ರಿಯವಾಗುತ್ತಿದೆ. ಈ ರೀತಿಯಲ್ಲಿ ಸಭೆಯು ತನ್ನ ಭವಿಷ್ಯದ ಆಡಳಿತ ಪದ್ಧತಿ ಮತ್ತು ಅಧಿಕಾರದ ಬುನಾದಿಯನ್ನು ಹಾಕಿಕೊಳ್ಳುತ್ತಿದೆ. ಮೂರನೆಯ ಶತಮಾನವು ಸಭೆಯನ್ನು ಹೆಚ್ಚು ಪ್ರಬಲವುಳ್ಳ ಒಂದು ಸಂಸ್ಥೆಯಾಗಿ ಕಂಡುಕೊಂಡಿತು. ವಿಭಿದ್ಧವಾಗಿ ಸಂಯೋಗಗಳ ಸೆನೋಡ್ಗಳು ಚಕ್ರಾಧಿಪತ್ಯದ ಮಹಾನಗರದಲ್ಲಿ ಕೂಡಿ ಬರುತ್ತಿದ್ದವು. ಧರ್ಮಾಧಿಕಾರಿ ಪದ್ಧತಿಯು ಪಕ್ವವಾಗಿತ್ತು. ಸಭೆಯ ಸಾಮಾನ್ಯ ನಿಯಮಗಳು ನಿಶ್ಚಿತವಾಗಿಯೂ ಎಣಿಕೆ ಮಾಡಲ್ಪಡುತ್ತಿದ್ದವು. ದೈವಶಾಸ್ತ್ರದ ಮಹಾ ವಿದ್ಯಾಲಯಗಳು ವಿಚಾರಿಸುವ ಮನಸ್ಸುಗಳನ್ನು ಆಕರ್ಷಿಸುತ್ತಿದ್ದವು. ಸಿದ್ಧಾಂತಗಳನ್ನು ವ್ಯವಸ್ಥಿತಗೊಳಿಸಲಾಯಿತು, ಅಂದರೆ ಅವುಗಳನ್ನು ಸ್ಪಷ್ಟಗೊಳಿಸಲಾಯಿತು, ಮಿತಿಗೊಳಿಸಲಾಯಿತು ಮತ್ತು ಅವುಗಳನ್ನು ಮತಾಭಿಪ್ರಾಯಗಳನ್ನಾಗಿಯೂ ವಿಶ್ವಾಸದ ಅರಿಕೆಗಳನ್ನಾಗಿಯೂ ಸೂತ್ರ ರೂಪದಲ್ಲಿ ವ್ಯಕ್ತಗೊಳಿಸಲಾಯಿತು. ಕ್ರೈಸ್ತತ್ವವು ವ್ಯಾಪಕವಾಗಿ ವಿಸ್ತಾರಗೊಂಡಿದ್ದು ಅದನ್ನು ಉಪದ್ರವಗೊಳಿಸುವ ಅಥವಾ ಕಾನೂನುಬದ್ಧಗೊಳಿಸುವ ಅಗತ್ಯ ಉಂಟಾಯಿತು. ಮಹಾಬಿಷೋಪರುಗಳು ಬೆಳೆಯುತ್ತಿರುವ ಸಭೆಗಳನ್ನು ಆಳತೊಡಗಿದರು. ದೈವತ್ವದ ಉಚ್ಚ ಪದವಿದಾರರು ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳು ತಪ್ಪಾಗಿ ಕರೆಯಲ್ಪಡುತ್ತಿದ್ದ ಪ್ರಶ್ನೆಗಳ ಬಗ್ಗೆ ವಿಚಾರ ಮಾಡತೊಡಗಿದರು ಮತ್ತು ಇವುಗಳು ಗ್ರೀಸಿನ ಶಾಲೆಗಳನ್ನು ಉದ್ರೇಕಿಸಿದವು. ಸಭೆಯ ಸೌಧಗಳು ವಿಶಾಲಗೊಂಡವು. ರಕ್ತ ಸಾಕ್ಷಿಗಳ ಗೌರವಾರ್ಥ
ಸತ್ಕಾರಗಳು ಆರಂಭಗೊಂಡವು. ಸಭೆಯು ಮಾನವ ಜಾತಿಯ ಗಮನವನ್ನು ಬಲಾತ್ಕಾರವಾಗಿ ಸೆಳೆಯುವ ಸ್ಥಿತಿಗೆ ತ್ವರಿತಗತಿಯಲ್ಲಿ ಸಾಗತೊಡಗಿತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ